ಪ್ರಶಾಂತರು ನಮ್ ಚಾನಲ್ ಮುಖಾಂತರ ಒಂದು ಚಾಲೆಂಜ್ ಮಾಡ್ತಾ ಇದಾರೆ ಸರ್, ಏನ್ ಚಾಲೆಂಜ್ ಅದು? ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಆರ್ ಸಿ ಬಿ ಗೆದ್ರೆ ಓಕೆ ನನ್ ತಲೆ ಬೋಡ್ಸ್ಕೋಬೇಕು, ನನ್ ತಲೆ ಬೋಡ್ಸ್ಕೋಬೇಕು. ಅದ್ ಇನ್ನೇ ಹೇಳಿದೀನಿ, ಇನ್ನೇನ್ ಇದ್ರೆ ಹಂಗಾದ್ರೆ ರೆಡಿ ಆಗಿರಿ, ನಾನೇ ಬ್ಲೇಡ್ ತಂದು ಕೊಡ್ತೀನಿ. ಎಲ್ಲ ಮಸ್ತಾಗೆ ಇರ್ತೀರಾ ಅಂತ ಇವತ್ತು ನಾನು ಕೇಳೋದೇ ಇಲ್ಲ, 100% ಗೊತ್ತು. ಇಡೀ ಕರ್ನಾಟಕ ಇವತ್ತು ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಮ್ಯಾಚ್ ನೋಡಿ. ಅಬ್ಬಾ ಗುರು, ಈ ಆರ್ ಸಿ ಬಿ ಬಾಯಿಗೆ ಮತ್ತೆ ಸಂಬಂಧ ಇದೆ ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಗುರು. ಯಪ್ಪ ಇಷ್ಟು ವರ್ಷದಿಂದ ಏನು ಗುರು, ಇವತ್ತಿನ ಮ್ಯಾಚ್ ಅಂತೂ ಯಪ್ಪ ಗುರುವೇ ನಮಃ. ಲಾಸ್ಟ್ ಬಾಲ್ ತನಕ ನಂಗೆ ನಂಬಿಕೆ ಇರಲಿಲ್ಲ ಗುರು ವಿನ್ ಆಗ್ತಾರೆ ಅಂತ. ಲೈಕ್ ಎರಡು ಬಾಲಿಗೆ 10 ರನ್ ಬೇಕಿತ್ತಲ್ಲ, ಅವಾಗ ಒಂದು ಬಾಲು ಅವನು ಲೈಕ್ ಬೀಟ್ ಆದಾಗ್ಲೂ ಇನ್ನೊಂದು ಬಾಲ್ ವಿನ್ ಆಲ್ಮೋ ವಿನ್ನೇ ಇದು ಅಂದರೂ ನಂಬಿಕೆ ಇರಲಿಲ್ಲ, ಮತ್ತೆ ಎಲ್ಲಿ ನೋ ಬಾಲ್ ಹಾಕ್ಬಿಡ್ತಾರೆ ಅಂತ ಒಂಥರ ಲಕ್ಕು ಗುರು. ಒಬ್ಬ ಸಿ ಎಸ್ ಕೆ ಮೇಲೆ ಅದು ಲೈಕ್ ಪ್ರತಿ ಸರಿ ಎರಡು ಮ್ಯಾಚ್ ಇರುತ್ತೆ ಸಿ ಎಸ್ ಕೆ ಮೇಲೆ, ಆ ಎರಡರಲ್ಲ ಒಂದಾದರೂ ವಿನ್ ಆಗಬೇಕು ಅಂತ ಅಷ್ಟೇ. ನಾನಂತೂ ಆರ್ ಸಿ ಬಿ ಕಪ್ಪು ಕಿಪ್ಪೆಲ್ಲ ನಾನು ಇದೆ ಅಂದ್ಕೊಳ್ಳಲ್ಲ, ಸಿ ಎಸ್ ಕೆ ಮೇಲೆ ಗುರು ಎರಡರಲ್ಲಿ ಒಂದು ಮ್ಯಾಚ್ ವಿನ್ ಆಗಬೇಕು ಅಷ್ಟೇ ಬೇಕಾಗಿರೋದು ನನಗೆ. ಬಟ್ ಈ ಸರಿ ಅದ್ರ ಜೊತೆಗೆ ಕ್ವಾಲಿಫೈನೂ ಆಗಿಬಿಟ್ರು ಗುರು. ಬಾ 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 May 10th ಲೈಕ್ 8 ದಿವಸದ ಹಿಂದೆ ಆರ್ ಸಿ ಬಿ ಲಾಸ್ಟಲ್ಲಿದ್ದರು, ಈಗ ನೋಡಿದ್ರೆ ಕ್ವಾಲಿಫೈ ನಂಬಕ್ಕೆ ಆಗ್ತಿಲ್ಲ ಗುರು. ಮಿರಾಕಲ್ ಇದಂತೂ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ರಾತ್ರಿ ನನಗೆ ಟಿಕೆಟ್ಸ್ ಎಲ್ಲ ನಾನು ಕೇಳಿದ್ದೆ ನಮ್ಮನೆಯವ್ರಿಗೆ, ಅವ್ರಿಗೆಲ್ಲ ಲೈಕ್ 1 ಟಿಕೆಟು 10,000 ಹೇಳ್ತಾಯಿದ್ರು, 2,500 ಟಿಕೆಟು. ಆಮೇಲೆ ಲಾಸ್ಟು ಮ್ಯಾಚು ಲೈಕ್ ನನ್ನ ಫ್ರೆಂಡ್ಸು ಫಸ್ಟು ಆರ್ ಸಿ ಬಿ ಬ್ಯಾಟಿಂಗ್ ಆದಮೇಲೆ ಚೆನ್ನೈ ಬ್ಯಾಟಿಂಗಿಗೆ ಅವಾಗ 15,000 ಕೊಡ್ತಾ ಇತ್ತಂತೆ ಸ್ಟೇಡಿಯಂ ಹತ್ರ, ನನ್ನ ಫ್ರೆಂಡ್ ತಗೊಂಡು ಹೋದ. 1 ರೂಪಾಯಿನೂ ವರ್ತು ಗುರು ಇವತ್ತು ಈ ಮ್ಯಾಚ್ಗಂತೂ. ಬಾ 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 ಬಾ, ಏನು ಗುರು ಸ್ಟೇಡಿಯಮ್ಮಲ್ಲಿ ಅಪ್ಪ ಏನಕ್ಕೆ ಇಷ್ಟು ಥ್ರಿಲ್ ಅಂದರೆ, ಬೇಕಂತ ಇವರು ಆರ್ ಸಿ ಬಿ ಮ್ಯಾಚ್ನ ಲಾಸ್ಟಿಗೆ ಇಟ್ಟಿರ್ತಾರೆ ಚೆನ್ನೈ ಜೊತೆ ಸ್ಟೇಡಿಯಮ್ಮಲ್ಲಿ. ಎಷ್ಟೊಂದು ವರ್ಷ ಅಬ್ಸರ್ವ್ ಮಾಡಿದ್ದೀನಿ ಸಿ ಎಸ್ ಕೆ ಮೇಲೆ ಲಾಸ್ಟ್ ಮ್ಯಾಚ್ ಇರುತ್ತೆ, ಈ ಸರಿ ಮಾತ್ರ ಗುರು ಈ ಮ್ಯಾಚ್ ಅಂತೂ ಇಷ್ಟು ಅಬ್ಬಾಬಬ್ಬಾ ಕ್ರೌಡು ಆ ಸ್ಟೇಡಿಯಮ್ಮಲ್ಲಂತೂ.
ಎಷ್ಟು ಉರಿಯುತ್ತೆ ಅಂದರೆ ಬೆಂಗಳೂರಲ್ಲಿ ಅರ್ಧ ರೆಡ್ ಇದ್ರೆ ಗುರು ಟಿ ಶರ್ಟ್ಗಳು ಅರ್ಧ ಎಲ್ಲೋ ಇರುತ್ತೆ. ಅವನ ಅಜ್ಜಿ ಎಷ್ಟು ಲೈಕ್, ನಾನೇನಾದರೂ ಇವತ್ತು ಸ್ಟೇಡಿಯಮ್ಮಲ್ಲಿ ಇದ್ದಿದ್ರೆ ಯಪ್ಪ ಬಟ್ಟೆ ಎಲ್ಲ ಬಿಸ್ಬಿಟ್ಟು ಕುಣಿದ್ಬಿಟ್ಟು ಉರ್ಸಾಕ್ಬಿಡ್ತಾ ಇದ್ದೆ ಗುರುವೆ ನಾನು. ಯಪ್ಪ ನಾನು ಮುಂಚೆನೂ ಅಷ್ಟೇ, ಐ ಪಿ ಎಲ್ ಸ್ಟಾರ್ಟ್ ಆದಾಗ ಆವಾಗ್ಲೂ ಅಷ್ಟೇ ನನ್ನ ಬಟ್ಟೆ ಎಲ್ಲ ಶರ್ಟ್ ಎಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡಿದ್ದೀನಿ ಸ್ಟೇಡಿಯಮ್ಮಲ್ಲಿ. ಇವಾಗಂತೂ ಇವತ್ತಂತೂ ಇದ್ದಿದ್ರೆ ಇವಾಗ ಹಬ್ಬ ಮುಂದೆ ಮ್ಯಾಚ್ ಟಿ ವಿಲಿ ನೋಡೋಕ್ಕೇನೆ ಹಿಂಗಿತ್ತು. ಸ್ಟೇಡಿಯಮ್ಮಲ್ಲಿ ಇರೋರಂತೂ ಕ್ರೇಜಿ ಗುರುವೆ. ಪ್ರತಿ ಸರಿ ಗುರು ಟಾಸು ಕೋರಿ ಸಿ ಎಸ್ ಕೆನೇ ವಿನ್ ಆಗುತ್ತೆ ಗುರು. ಏನು ಲಕ್ಕು ಗುರು ಅವ್ರಿಗೆ, ಈ ಸರಿನೂ ಅದೇ ಅವರೇ ವಿನ್ ಆಗ್ತಾರೆ. ಅದಾದಮೇಲೆ ಸ್ಟಾರ್ಟಿಂಗ್ ಆರ್ ಸಿ ಬಿ ಫಾರ್ಡು ಸಖತ್ತಾಗಿ ಆಡ್ತಾಯಿದ್ರು, ಮಳೆ ಬಂತು. ಮಳೆ ಬಂದಾದ್ಮೇಲೆ ಸಡನ್ನಾಗಿ ಇದೇ ಆಗೋಯ್ತು. ನಾವೆಲ್ಲ ಹುಡುಗ್ರು ಆಲ್ರೆಡಿ ಗ್ರೂಪಲ್ಲೆಲ್ಲ ಆರ್ ಸಿ ಬಿ ಹೋಯ್ತು ಮಗ ಇನ್ನೇನು, ಯಾಕಂದರೆ ನಂಬಿಕೆನೇ ಇಲ್ಲ ಆಗ್ರು. ಲಾಸ್ಟ್ ಮ್ಯಾಚು ಲೈಕ್ ಹೈ ಪ್ರೆಷರ್ ಮ್ಯಾಚಸ್ ಎಲ್ಲ ಸರಿ ಆಡಿಲ್ಲ ನಮ್ಮ ಬಾಯ್ಸು. ಈ ಸರಿ ಇನ್ನೇನು ಪ್ರತಿ ಒಂದೊಂದು ಕ್ಯಾಚ್ ಬಿಟ್ಟಾಗಲೂ ಮೂರು ನಾಲ್ಕು ಕ್ಯಾಚ್ ಬಿಟ್ಟರು, ಕ್ಯಾಚ್ ಬಿಟ್ಟಾಗಿಲ್ಲ ಮಗ ಫಿಕ್ಸು, ಮಗ ಸಿರಾಜ್ ಫಿಕ್ಸಪ್ಪ, ಅವ್ನ ಫಿಕ್ಸಪ್ಪ, ಎಲ್ಲ ಸ್ಕ್ರಿಪ್ಟೆಡ್ ಮಗ. ಫೈನಲ್ಸ್ ಇದ್ದೀರಿ ಚೆನ್ನೈಯಲ್ಲಿದೆ, ಅದು 100% ಸಿ ಎಸ್ ಕೆರೆ ಹೋಗುತ್ತೆ. ಹುಡುಗರು ಲೈಕ್ ಎಲ್ಲ ಹುಡುಗರು ಪ್ರತಿ ವರ್ಷ ಇದೇ ಹೇಳ್ತೀವಿ, ಆರ್ ಸಿ ಬಿ ಸೋತಾಗೆಲ್ಲ ಪಕ್ಕಾ ಫಿಕ್ಸು ಮಗ ಅಂತ ಹೇಳೋದು, ಅಂದರೂ ಕಾಯ್ತಾ ಇರೋದು. ಇವತ್ತಂತೂ ನಾವು 240 ಹೊಡೆದ್ರೆ ಪರವಾಗಿಲ್ಲ, ಇಲ್ಲ ಅಂದರೆ ಪಕ್ಕಾ ಸಿ ಎಸ್ ಕೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಅದು ಹೆಂಗೋ ಲಾಸ್ಟಲ್ಲಿ ಹೆಂಗೋ 219 ಹೊಡೆದ್ರಪ್ಪ ಪಾಟಿದಾರು ಅವರೆಲ್ಲ ಸೇರಿಕೊಂಡು, ಬಟ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಸ್ಪೆಷಲಿ ಮ್ಯಾಕ್ಸ್ವೆಲ್ ಗುರು ಈ ಸರಿ ಅವ್ನು ಬಂದಿದ್ದಕ್ಕೆ ಈ ಮ್ಯಾಚ್ಗೆ ಹಾಕ್ಕೊಂಡಿದ್ದಕ್ಕೆ ಹೊರತು ಗುರು. ಬೌಲಿಂಗು ಸಖತ್ತಾಗಿ ಮಾಡ್ದ, ಬ್ಯಾಟಿಂಗಲ್ಲೂ ಒಂದು 4-5 ಬಾಲ್ ಆಡಿದ್ರು ಚೆನ್ನಾಗಿ, 1.64 ಹೊಡೆದ. ಅದಾದ್ಮೇಲೆ ಗುರು ಅವ್ರು ಬಂದರು ಗುರು, ಮಜಾ ಏನಂದರೆ ಫಸ್ಟ್ ಬಾಲ್ ಗುರು, ಫಸ್ಟ್ ಬಾಲೇ ಔಟು ಫುಲ್ಲು. ಇನ್ನು ಸ್ಟೇಡಿಯಮ್ಮಲ್ಲಿ ಇರೋರ್ಗಂತೂ ಕಿತ್ಕೊಂಡೋಗಿರುತ್ತೆ ಫುಲ್ಲು, ಫುಲ್ ಖುಷಿಯಿಂದ. ಇನ್ನೇನು ಬಟ್ ಇದು ಬೇಕಿತ್ತು. ಅದಾದಮೇಲೆ ಮತ್ತೆ ಏನು ಮತ್ತೆ ಹೋಯ್ತು, ಹೊಡಿತಾ ಇದ್ದಾರೆ. ಇನ್ನೇನು ಆರ್ ಸಿ ಬಿ ಮತ್ತೆ ಮುಗಿದ ಗುರು ಅಷ್ಟೇ. ಇನ್ನೇನು ಅವ್ರಿಗೆ ಆಲ್ಮೋಸ್ಟು 12 hoursಗೆ 120 ಏನೋ ಹೊಡೆದಿದ್ರು. ಅದಾದಮೇಲೆ ದೂಬೆ ಬಂದ, ಅಣ್ಣ ದೂಬೆ ಡಬ್ಬ ನನ್ನ ಮಗ. ಆರ್ ಸಿ ಬಿಲಿ ಇದ್ದಾಗ ಒಂದೂ ಸರಿಯಾಗಿ ಆಡಲಿಲ್ಲ, ಬ್ಯಾಟಿಂಗ್ ಆ್ಯಾವ್ರೇಜ್ ಬರೀ 110 ಏನೋ ಇತ್ತು. ಆ ಬೇರೆ ಟೀಮಲ್ಲಿ ಹೋಗಿ ಇದು ಆರ್ ಸಿ ಬಿದು ಮಾಮೂಲಿ ಹಣೆ ಬರ, ನಮ್ಮ ಟೀಮಲ್ಲಿ ಯಾರೂ ಆಡಲ್ಲ. ವಾಪಸ್ ಅವ್ನು ಔಟ್ ಆದ ಗುರು, ಅವ್ನು ಔಟ್ ಆದಾಗ ಸ್ವಲ್ಪ ಬಂತು ವಾಪಸ್ ನಂಬಿಕೆ, ಮ್ಯಾಚ್ ಇನ್ನೇನು ಹೋಗ್ಬಿಟ್ಟಿತ್ತು. ಮತ್ತೆ ನಂಗೆ 100% ಗೊತ್ತಿತ್ತು ಧೋನಿ ಲಾಸ್ಟಲ್ಲೇ ಬರ್ತಾನೆ ಫಿನಿಶ್ ಮಾಡೋದಕ್ಕೆ ಅಂತ. ಆ ಇದರಲ್ಲಿ ನಾನು ಅಂದ್ಕೊಂಬಿಟ್ಟಿದ್ದೆ ಇನ್ನೇನು ಮ್ಯಾಚ್ ಹೋಯ್ತು, ಧೋನಿ ಮತ್ತು ಜಡೇಜಾ ಪಕ್ಕಾ ಹೊಡಿತಾರೆ ಗುರು. ಸಿರಾಜ್ ಅಣ್ಣಂದು ಒಂದು ಓವರಲ್ಲಿ ಸರಿಯಾಗಿ ಹೊಡಿತಾರೆ. ಆಮೇಲೆ ಅಣ್ಣ ನಮ್ಮ ಫರ್ಗ್ಯೂಸನು ಅವನೊಂದು ಅವನು ನೋ ಬಾಲ್ಗಳು ಆಗ್ದ. ಅದಾದಮೇಲೆ ಮತ್ತೆ ಹೋಯ್ತು ಗುರು ಲಾಸ್ಟ್ ಓವರು. ಲಾಸ್ಟ್ ಓವರ್ 17 ಗುರು, ಯಪ್ಪ 100% ಹೊಡಿತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿದ್ದೆ. ಜಡೇಜಾ ಮತ್ತು ಧೋನಿ ಫಸ್ಟ್ ಬಾಲ್ ಗುರು, ಗುರು ಏನೇ ಹೇಳಿ ಗುರು ನಾನು ಬೆಟ್ ಕಟ್ ಹೇಳ್ತೀನಿ ಗುರು, ಅಲ್ಲಿ ಧೋನಿಯಲ್ಲಿ ಸ್ಕ್ರೀಸಲ್ಲಿ ಇದ್ದಾಗ ಎಲ್ಲ ಒಂದ್ಗೂ ಯಾರಿಗೆ ಕೇಳಿದ್ರು ನಂಬಿಕೆ ಇರಲಿಲ್ಲ ಆರ್ ಸಿ ಬಿ ವಿನ್ ಆಗುತ್ತೆ ಅಂತ ಯಾರಿಗೂ ನಂಬಿಕೆ ಇರಲಿಲ್ಲ. ಅವನು ಔಟ್ ಆದಾಗುರು ಒಂದು 6 ಹೊಡೆದ್ಬಿಟ್ಟು ಯಾ ಫುಲ್ಲು ಲೈಕ್ ಮೆಂಟ್ಲಾಗ್ಬಿಟ್ಟಿದೆ. ನಾನಂತೂ ಅವ್ನು 6 ಹೊಡೆದಾಗ ಫಸ್ಟ್ 6 ಹೊಡೆದಾಗ ಹೋಯ್ತು ಗುರು ಮ್ಯಾಚು ಅಂತ ಹುಡುಗರು ಎಲ್ಲರೂ ಗ್ರೂಪಲ್ಲಿ ಸ್ಟಾರ್ಟು. ಮತ್ತೆ ಬಡ್ಡಿ ಮಗಂದು ಇದ್ದೇ ಪ್ರತಿ ವರ್ಷ ನಮ್ದು ಹಣೆ ಬರ ಅಂತ. ಮತ್ತೆ ಔಟ್ ಆದ ನೆಕ್ಸ್ಟ್ ಬಾಲು, ಮತ್ತೆ ಓ ಮತ್ತೆ ಇನ್ನೂ ಇದೆ 13 ಬೇಕು. ಅದಾದ್ಮೇಲೆ ಗುರು ನೆಕ್ಸ್ಟು 4 ಬಾಲ್ ಗುರು, ಅದೇನೋ ದೇವ್ರ ಬಾಲಪ್ಪ ಅದು ಮಿರಾಕಲ್ ಗುರು. ಇವತ್ತಂತೂ ಆ 2 ಬಾಲ್ ಅಂತೂ ಲಾಸ್ಟಲ್ಲಿ ಅಪ್ಪ, ಇವತ್ತು ಯಾರ್ಯಾರು ಬೆಟ್ಟಿಂಗ್ ಆಡಿರ್ತಾರೋ ಅವ್ರಿಗೆ ಬಿಟ್ಟಾಕಿ ಕ್ರಿಕೆಟ್ ಲವರ್ಸ್ಗಂತೂ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ಗಂತೂ ಅಬ್ಬ ಒಂಥರ ಸಾರ್ಥಕ ಗುರು ಈ ವರ್ಷ. ಈ ವರ್ಷ ಫುಲ್ ಸಾರ್ಥಕ.
ಪ್ಲೇ ಆಫ್ಸಿಗೆ ಈ ತರ ಬಂದಿರಲಿಲ್ಲ ಗುರು ಯಾವತ್ತು ಆರ್ ಸಿ ಬಿ ಈ ತರ ಲಾಸ್ಟ್ ಇಂದ ಫಸ್ಟ್ ಫೈಟ್ ಮಾಡಿಕೊಂಡು. ಬಟ್ ಒಂದೊಂದು ಆರ್ ಸಿ ಬಿ ಲೆವೆಲೇ ಬೇರೆ ಗುರುವೆ. ಆ ಥರ ನಾನು ಆಂಧ್ರ ಹುಡುಗರೆಲ್ಲ ನಂಗೆ ಮೆಸೇಜ್ ಇಲ್ಲಿ ಯು ಎಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ, ಏ ನೋಡೋ ನಮ್ಮ ಆರ್ ಸಿ ಬಿ ಇದು ಹಾಡೆಲ್ಲ ಮತ್ತೆ ಶೇರ್ ಮಾಡೋ ಹಂಗೆ ಹಂಗೆ ಅಂತ. ಅಪ್ಪ ಸಕ್ಕತ್ ಗುರು, ಇವತ್ತು ಫುಲ್ ಖುಷಿ ಗುರು, ಫುಲ್ಲು. ಇನ್ನು ನೆಕ್ಸ್ಟ್ ವೀಕ್ ಇನ್ನೇನು ಸೆಮೀಸು ಇದಿದೆ, ಕ್ವಾಲಿಫೈಯರ್ ಮತ್ತು ಎಲಿಮಿನೇಟ್ರ್ ಎರಡರಲ್ಲೂ ವಿನ್ ಆಗಿಬಿಟ್ರೆ ಅಬ್ಬಾ ಫೈನಲ್ಸು. ಫೈನಲ್ಸ್ ಏನಾದರೂ ಆರ್ ಸಿ ಬಿ ಹೋದರೆ ಈ ಸಾರಿ ಕಪ್ ಹೊಡೆದೇ ಹೊಡಿತಾರೆ. ಫೈನಲ್ಸ್ಗೆ ಇವಾಗ ಹೋಗೋದೇ ಇರೋದು, ಇನ್ನು ಎರಡು ಮ್ಯಾಚ್ ವಿನ್ ಆಗಬೇಕು. ಏನೋ ಇಷ್ಟು ಮ್ಯಾಚ್ ಕಂಟಿನ್ಯೂಸ್ ಆಗಿ ಆರು ಮ್ಯಾಚ್ ಗೆದ್ದಿದ್ದಾರೆ, ಇವಾಗ ಇನ್ನು ಎರಡು ಮ್ಯಾಚ್ ಗೆಲ್ಲಬೇಕು. ಸೊ ಗೆಲ್ಲಪ್ಪ ಈ ಸರಿ ಗೆಲ್ಲಿ, ಸ್ವಲ್ಪ ಹೋಪ್ಸ್ ಬಂದಿದೆ. ಓ ಏನಾಗುತ್ತೋ ನೋಡೋಣ. ಇಷ್ಟಂತೂ ಇವತ್ತಿಗಂತೂ ಫುಲ್ಲು ಖುಷಿ, ಟೆನ್ಷನ್ ಬೇಡ. ಸಿ ಎಸ್ ಕೆ ಮನೆ ಕಳ್ಸೋದಲ್ವಾ, ಸೂಪರು. ಧೋನಿ ನೆಕ್ಸ್ಟ್ ಇಯರ್ ಆಡ್ತಾನೋ ಇಲ್ವೋ ಗೊತ್ತಿಲ್ಲ, ನಮ್ಮ ಬಾಸ್ ವಿರಾಟ್ ಕೊಹ್ಲಿ ಅಂತೂ ಇದ್ದೇ ಇರ್ತಾರೆ, ಟೆನ್ಷನೇ ಬೇಡ. ಓಕೆ ಎಲ್ಲರೂ ಎಂಜಾಯ್ ಮಾಡಿದ್ರು ಫುಲ್ಲು ಇವತ್ತು. ಎಲ್ಲರೂ ಡೌಗಳಿಗೆ ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡೋಗಿ, ಬಾಯ್ಸ್ಗಳೆಲ್ಲ ಡೌಗಳಿಲ್ದೆ ಇರೋರೆಲ್ಲ ಬಾಯ್ಸ್ಗಳು ಒಳ್ಳೆ ಅಡ್ಡಕ್ಕೆ ಹೋಗಿ, ಯಾವುದು ಡಾಬಾ ನೆಲಮಂಗ್ಲ ಸೈಡ್ ಡಾಬಾಗೆ ಹೋಗಿ ಒಳ್ಳೆ ಎಣ್ಣೆ ಗಿಣ್ಣೆ ಹಾಕ್ಕೊಂಡು ಫುಲ್ಲು ಎಂಜಾಯ್ ಮಾಡಿದ್ರು. ಕ್ರೇಜಿ ಕ್ರೇಜಿ ಮ್ಯಾಚು. ಮತ್ತೆ ಸಿಗೋಣ ಅಂತ ಇರಲ್ಲ. Two days today, prepare for the challenge. Been waiting so long, together we're stronger, aim for the goal. Get ready to fight, we never give up, no. Been waiting.